ಹಾಯ್ ಎಲ್ಲರಿಗೂ ನಮಸ್ಕಾರ ನೋಡಿ. ಈಗ ಆಲ್ರೆಡಿ ಬೇಗನೆ ಎದ್ದು ವಾಕಿಂಗ್ ಹೋಗಿ ಬಂದು ಕಸ ಗುಡಿಸಿ ಎಲ್ಲ ಯಜಮಾನ್ರ ಕಾಫಿ ಕುಡಿದ್ರು. ನಾನು ಒಂಚೂರು ಹಾಲು ಕುಡಿತಾ ಇದ್ದೀನಿ, ಅದು 6 ಹೋದ್ಮೇಲೆ ಕುಡಿತೀನಿ, ಸಪ್ಪೆ ಕುಡಿಯೋಕ್ಕಾಗಲ್ಲ, ಅದಕ್ಕೆ ಬಿಸಿ ಇರುವಾಗ ಕುಡಿಯೋಕ್ಕಾಗಲ್ಲ. 6 ಹೋದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲನೂ ಪೌಡ್ರನ್ನ ಮಾಡಿಕೊಂಡಿದ್ದೀನಿ, ಒಂದು ಸ್ಪೂನ್ ಹಾಕ್ಕೊಂಡು ಕುಡ್ಕೋತೀನಿ. ಈ ಸಪ್ಪೆನ ಕುಡಿಯೋಕ್ಕಾಗೋದಿಲ್ಲ, ನಾವು ಕುಡಿಯೋದೇ ಸಿಹಿ ಕಮ್ಮಿ, ಆದ್ದರಿಂದ ಈ ಸಪ್ಪೆ ಕುಡಿಬೇಕು ಅಂದರೆ ಹಿಂಸೆ. ಅದರಿಂದ ಒಂದು ಸ್ವಲ್ಪ ಕುಡಿದ್ಬಿಟ್ಟು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬ ವಾರನೇ ಆಗಿತ್ತು, ಒಂದು ವಾರನೇ ಆಗಿತ್ತು ವಿಡಿಯೋನೇ ಮಾಡಿರಲಿಲ್ಲ. ನಮ್ಮ ಸೊಹಸು ಬಂದು ತುಂಬ ಬಿಸಿ ಆರ್ಡ್ರ್ಗಳಿತ್ತು, ಅದರಿಂದ ಪುರ್ಸತ್ತಿರಲಿಲ್ಲ ಯಜಮಾನ್ರಿಗೂ ಅವನಿಗೂ. ಅದರಿಂದ ಇವತ್ತು ಒಂದೆರಡು ದಿನ ಮನೆ ಪುರ್ಸತ್ತಾಗಿರ್ತಾರೆ ಅಂದ್ಬಿಟ್ಟು ಅವರೇ ಅದಕ್ಕೋಸ್ಕರ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ, ಬನ್ನಿ. ಫಸ್ಟು ಯಾವ ಕುಡಿದ್ಬಿಡ್ತೀನಿ, ಇದ್ದಿದ್ದಾಯಿತು ಏನು ಮಾಡೋದಂತ ಇಬ್ಬರು ಮಾತಾಡ್ಕೋತಾ ಇದ್ವಿ ಯಜಮಾನ್ರು ನಾನು. ಏನು ಒಂದಿನ ರೈಸ್ ಐಟಮ್ ಮಾಡಿದ್ರೆ ಎರಡು ದಿನ ಬಿಟ್ಟು ಮತ್ತೆ ದಿನ ರೈಸ್ ಐಟಮ್ ಇರಲ್ಲ. ನಾನೇ ಸಾವಿಗೆ ಬಾತ್ ಮಾಡಿದೆ, ಇವತ್ತು ಚಪಾತಿ ಮಾಡೋಣ. ಇವಾಗ ಚಪಾತಿ ಮಾಡಿದ್ರೆ ಸಾಯಂಕಾಲ ಮುದ್ದೆ ಮಾಡೋಕ್ಕೆ ಶುರು ಆಗುತ್ತೆ. ಇನ್ನೇನು ಮಾಡೋದು ಅಂದ್ಬಿಟ್ಟು ಇವಾಗ ಒಂದು ಸ್ವಲ್ಪ ಆಲೆ ತುಂಬ ದಿನವೇ ಆಗಿತ್ತು, ಎಷ್ಟೋ ತಿಂಗಳಾಗೋಗಿತ್ತು. ಒಂದು ಗ್ರೇವಿ ಮಾಡಿ, ಎಗ್ ಕರಿ ಮಾಡಿ, ಒಂಚೂರು ಚಪಾತಿ ಮಾಡೋಣ ಅಂತ ಮನೇಲಿ ಅವನಿಗೆ ಇಷ್ಟ. ಈ ರೈಸ್ ಐಟಮ್ ಮಾಡ್ರೆ ಅವನು ತಿನ್ನಲ್ಲ, ಅದಕ್ಕೋಸ್ಕರ ನಾನು ಇವಾಗ ಮನೆಗೆ ಒಂದಷ್ಟು ಪ್ರಾಡಕ್ಟ್ ತರಿಸಿದ್ದೀನಿ. ನಾವು ಈಗ 3 ಜನ ಇರೋದ್ರಿಂದ 3-4 ಜನಕ್ಕಾಗೋಷ್ಟು ನಾನು ಇಂಡಸ್ ವ್ಯಾಲಿಯಿಂದ ಒಂದಷ್ಟು ಐಟಮ್ ತರಿಸಿದ್ದೀನಿ, ಬನ್ನಿ ತೋರಿಸ್ತೀನಿ. ನಿಜ ಸಖತ್ತಾಗಿದೆ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಫಸ್ಟು ನೋಡ್ತಾ ಇರ್ಬೋದು ಎಲ್ಲ ಗ್ಯಾರಂಟಿ ಕಾರ್ಡ್ ನಿಮಗೆ ಗೊತ್ತಿರುತ್ತೆ. ನನಗಿಷ್ಟು ಪಾತ್ರೆ ಅಂದರೆ ತುಂಬ ಇಷ್ಟ, ತರಿಸಿದ್ದೀನಿ ಮನೆಗೆ. ನೋಡ್ತಾ ಇರ್ಬೋದು ತೂಕ ಕೂಡ ಎಷ್ಟು ಚೆನ್ನಾಗಿದೆ, ಹ್ಯಾಂಡ್ಲ್ ಇಟ್ಕೊಳಕ್ಕೆ ಬಿಸಿ ತಾಕಲ್ಲ, ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದರಲ್ಲಿ ಏನು ಮಾಡ್ತೀಯಾ? ಇವಾಗ ಕೊಟ್ಟ ಸ್ವಲ್ಪ ಸ್ವೀಟ್ ಮಾಡೋದು ಮಾಡೇ ಇಲ್ಲ. ಪಾಯಸ ಮಾಡ್ತೀಯಾ? ಪಾಯಸ ಮಾಡ್ತೀನಿ. ಇದ್ರಲ್ಲಿ ಮಾಡೋದು ಇದನ್ನು ಅಷ್ಟೇ, ಎಷ್ಟು ಚೆನ್ನಾಗಿದೆ. ಇದು ಏನಾರ ಮಾಡೋದಕ್ಕೆ ಇಲ್ಲಿ 3 ಹೋಲ್ಗಳು ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಈಗ ಇಂಡಸ್ ವ್ಯಾಲಿ, ಆಮೇಲೆ ಏನು ಸ್ಟೀಲ್ ರಾಜು, ಇದು ಸ್ಟೈನರ್ ಸ್ಟೀಲ್, ಸ್ಟೀಲು ಚೆನ್ನಾಗಿದೆ. ನನಗೆ ಒಂದು ಸ್ವಲ್ಪ ಈಗಿನಿಂದಲ್ಲ ಊರಲ್ಲಿ ಇದ್ದಿರ್ತವೆ, ನಾನು ನಾವು ಸ್ವಲ್ಪ ಅಲ್ಲಿ ಊರಲ್ಲಿ ಬೆಳೆದಿದ್ದಲ್ಲ, ನನಗೆ ಒಂದು ಸ್ವಲ್ಪ ಒಂದು ಕೆಲವೊಂದು ನಾಲ್ಕೆ ಅಷ್ಟೊಂದು ಸಿಗಲ್ಲ, ವರ್ಡ್ಸ್ ನನಗೆ ಬರಲ್ಲ, ಆದ್ರಿಂದ ಏನೋ ಅನ್ಕೋಬೇಡಿ. ಇದು ಒಂದು ಕೊಟ್ಟಿದ್ದಾರೆ, ಇದು ಅಷ್ಟೇ. ಸೂಪ್ ಮಾಡ್ಕೋಬೋದು, ಹಾಲು ಕಾಯಿಸ್ಕೋಬೋದು, ತರಕಾರಿ ಏನಾರ ಬೇಯಿಸ್ಕೋಬೋದು, ಮಾಡ್ತಾ ಇರ್ಬೋದು. ಅಷ್ಟು ಚೆನ್ನಾಗಿದೆ ಇದು, ಸಖತ್ತಾಗಿದೆ ನಿಜ. ಗಟ್ಟಿಯಾಗೂ ಇದೆ, ಗಟ್ಟಿ ಇದೆ, ಎಂತೂ ಕ್ವಾಲಿಟಿ ಅಂತೂ ಸಖತ್ತಾಗಿದೆ, ನಿಜವಾಗ್ಲೂ ಸೂಪರ್ ಆಗಿದೆ, ಅದರಲ್ಲಿ ಒಂದು ಮಾತಿಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ ಇದು ಫ್ರೈ ಕೊಟ್ಟಿದ್ದಾರೆ, ಪ್ಯಾನ್ ಫ್ರೈ, ತುಂಬ ಚೆನ್ನಾಗಿದೆ. ಇನ್ನು ನೋಡ್ತಾ ಇರ್ಬೋದು ಇಲ್ಲಿ 3 ಇದಿದೆ, ಸಿಯಲ್ಲ ಇದು, ತಳ ಚೆನ್ನಾಗಿದೆ, ಗಟ್ಟಿ ಇದೆ, ಸಖತ್ತ, 3 ಲೇಯರ್ ಇರುತ್ತೆ, ತುಂಬ ಚೆನ್ನಾಗಿದೆ. ಇದು ಕೂಡ ಏನಾರ ಹುರ್ಕೊಳಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಅಲ್ಲಿಂದ ಬಂದರೆ ಇಲ್ಲಿ ಒಂದು ಕಡಾಯಿ ಕೊಡ್ತಾರೆ, ಎಲ್ಲ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾ ಇರ್ಬೋದು, ಎಷ್ಟು ತಳ ಎಲ್ಲ ಎಷ್ಟು ದಪ್ಪ ಇದೆ. ಈ ಥರ ಪಾತ್ರೆ ತೊಗೊಂಡ್ರೆ ಏನೊಂದು ಸಿಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಲ್ಲ ಸಖತ್ತಾಗವೆ, ಈ ಥರ ಕಡಾಯಿ ಪಾತ್ರೆ ಏನಾರ, ಈಗ ವೆಜ್ ಕುರ್ಮ, ಚಿಕನ್ ಕುರ್ಮ ಏನಾರ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಬೆಂಗಾಯಿ ಎಕ್ಕರಿ ಮಾಡ್ತೀಯ ಇದರಲ್ಲಿ? ಇವಾಗ ಇದರಲ್ಲಿ ಎಕ್ಕರಿ ಚೆನ್ನಾಗಿರುತ್ತೆ, ಇದರಲ್ಲಿ ಎಲ್ಲ ಒಳ್ಳೆ ಕ್ವಾಲಿಟಿ. ನಾನು ಕಳಿಸಿರೋದಂತೂ ನಿಜ, ಈ ಥರ ನಮ್ಮನೇಲಿ ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ, ನಿಜ ಸಖತ್ತಾಗಿದೆ ಅಂತೂ. ತೂಕ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ನಾನು ನಮ್ಮ ಲಿಂಕೆಲ್ಲ ಕೆಳಗಡೆ ಕೊಟ್ಟಿರ್ತೀನಿ, ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ತೊಗೊಳ್ಳಿ. ಇದು ಅಷ್ಟೇ, ಇದಂತೂ ಏನು ತೂಕು ಅಂತಿದೆ ಗೊತ್ತಾ, ಇದು ಅಷ್ಟೇ ಒಂದು ಕೈಲಿ ಇಟ್ಕೊಳ್ಕಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತೂ.
ಸಖತ್ತಾಗಿದೆ. ಅಷ್ಟೇ ಇದ್ರಲ್ಲಿ ಏನಾರ ಸೂಪ್ ಮಾಡ್ಕೊಳಕ್ಕೆ, ಈಗ ನಾವೀಗ ಆಲ್ರೆಡಿ ಮಳೆಗಾಲ ಬಂತು ಅಂದ್ರೆ ಅಂಗಡಿಗಳಲ್ಲಿ ಸಿಗ್ತವೆಲ್ಲ ಸೂಪ್ ಕೊಡು ತಂದು ಮಾಡ್ಕೋಬೋದು, ಕಾಯಿಸ್ಕೊಂಡು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ, ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ನಾವು ತಂದು ಮಾಡ್ಕೊ ಕುಡಿತಾ ಇರ್ತೀವಿ, ಹಾಲು ಬೇಕಾದ್ರೂ ಕಾಯಿಸ್ಕೋಬೋದು, ಕಾಯಿಸ್ಕೋಬೋದು, ಏನು ಬೇಕಾದ್ರೂ ಮಾಡ್ಕೋಬೋದು, ತರಕಾರಿ ಬೇಯಿಸ್ಕೋಬೋದು, ಏನು ಕಾರೂ ತುಂಬ ಚೆನ್ನಾಗಿದೆ. ಆಲ್ರೆಡಿ ಬಂದು ಅಡುಗೆ ಮನೆಗೆ ನಾನು ಚಪಾತಿ ಹಿಟ್ಟು ಕಲಸಿಟ್ಟೆ ಚೆನ್ನಾಗಿ ನೆನೀಲಿ ಅಂತ. ಆಲ್ರೆಡಿ ಯಜಮಾನ ನಾನು ಚಪಾತಿ ಹಿಟ್ಟು ಕಲಸೋಷ್ಟರಲ್ಲಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಇವಾಗ ಫಸ್ಟು ಪಾಯಸ ಮಾಡೋಣ, ಒಂಚೂರು ಹಾಲು ಪಾಯಸ, ಬರೀ ಸೌದಿ ಹಾಕಿ ಪಾಯಸ ಮಾಡೋದು, ಬೇಗನೆ ಆಗುತ್ತೆ. ಅದನ್ನ 10-15 ನಿಮಿಷದಲ್ಲಿ ಬನ್ನಿ. ಇವಾಗ ಸ್ಟವ್ ಹಚ್ಕೊಂಡು ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ನಾನು ಪಾತ್ರೆಗಳು, ಇಂಡಸ್ ವ್ಯಾಲಿ ಅವ್ರದ್ದು ತುಂಬ ಚೆನ್ನಾಗಿದೆ ಎಲ್ಲ. ಏನು ಸ್ಟೀಲ್ ಅದು ಸ್ಟೈನ್ಲೆಸ್ ಸ್ಟೀಲ್, ಸ್ಟೀಲು ಸಾರಿ ಏನು ಅನ್ಕೋಬೇಡಿ. ನಾನು ಈಗ ಆಲ್ರೆಡಿ ಹಾಲು ಕಾಯಕ್ಕೆ ಇಟ್ಬಿಡ್ತೀನಿ, ಹಾಲು ಕಾಯಲಿ ಒಂದು ಪಾತ್ರೆಯಲ್ಲಿ ಬರಚು ಹಾಲು ಕಾಯ್ತಾ ಇರಲಿ. ನಾನು ಇಲ್ಲಿ ಬೆಳಗ್ಗೆ ಕಾಫಿ ತಗೊಂಡ್ಬಂದಿದ್ದಲ್ಲ ಅದು ಇದೆ, ಅದನ್ನು ಹಾಕ್ತೀನಿ ಕಾಯಿಲಿ. ಅದು ಇಲ್ಲಿ ನಾನು ಒಂದು ಫ್ಯಾನ್ ಫ್ರೈ ಇತ್ತಲ್ಲ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಕಾಯಿಲಿ. ಇಲ್ಲಿ ನಾನು ಬಾದಾಮಿ ಗೋಡಂಬಿ ಹಾಕೋತಾ ಇದ್ದೀನಿ, ಇದು ಸ್ವಲ್ಪ ಕೆಂಪಾಗಲಿ ಆಗಿದೆ. ಇವಾಗ ದ್ರಾಕ್ಷಿ ಹಾಕೋತಾ ಇದ್ದೀನಿ, ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಾನು ಚೆನ್ನಾಗಾಯಿತು ಸೌದಿ ಹಾಕಿ ಇದೊಂದು 2 ನಿಮಿಷ ಫ್ರೈ ಮಾಡ್ಕೊಂಬರ್ತೀನಿ. ರವೆ ರೋಸ್ಟೆಡೇ ತೊಗೊಂಡಿರೋದ್ರಿಂದ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ತುಪ್ಪದಲ್ಲಿ. ಇಲ್ಲಿ ಇಕ್ಕಿದ್ದೀನಿ ನೋಡ್ತಾ ಇರ್ಬೋದು ಹಾಲು ಕಾಯ್ತಾ ಇದೆ, ಅದಕ್ಕೆ ನಾನು ಸಕ್ಕರೆ ಹಾಕೋತಾ ಇದ್ದೀನಿ. ನಾನೇನು ಒಂದು ಬಟ್ಲು ಸಕ್ಕರೆ ಹಾಕೋತಾ ಇದ್ದೀನಿ, ಅದು ಕಾಯಿಲಿ ಒಂದು ಸ್ವಲ್ಪ ಅದು ಬೇಗ ಕಾಯಿತಲ್ಲ. ಹಾಂ, ಸ್ಟೀಲ್ ಹಂಗಿದೆ ಪಾತ್ರೆಗಳು ಅಷ್ಟೇ. ಈ ಸ್ಟೀಲ್ ಏನು ಮಾಡಿದ್ರೆ ಬೇಗ ಕಾವು ಬರುತ್ತೆ ರಾಜು, ಬೇಗನೆ ಆಗುತ್ತೆ. ನೀನು ಸಣ್ಣ ಉರಿಲೇ ಕೂಡ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದಾಗಲಿ, ಅಷ್ಟರಲ್ಲಿ ನಾನು ಇವಾಗ ಇದು ಮಾಡೋದಕ್ಕೆ ಚಿಕನ್ ಕರಿಗೆ ರೆಡಿ ಮಾಡ್ಕೊಬಿಡೋಣ. ಚಿಕನ್ ಕರಿ ಅಲ್ಲ, ಎಕ್ಕರಿ, ಎಕ್ಕರಿಗೆ ಚಿಕನ್ ಕರಿಲೇ ಇದ್ದೀನಿ. ಮಸಾಲ ರೆಡಿ ಮಾಡ್ಕೊಳ್ಳೋಣ, ಬನ್ನಿ ನೋಡ್ತಾ ಇರ್ಬೋದು. ಇಲ್ಲಿ ನಾನು ಒಂದು 10 ಗೋಡಂಬಿ ಹಾಕ್ಕೊಂಡಿದ್ದೀನಿ ಗಟ್ಟಿ ಬರೋಕ್ಕೆ, ಗ್ರೇವಿ ಚೆನ್ನಾಗಿ ಬರುತ್ತೆ. 2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದಿಷ್ಟುದ್ದ ಶುಂಠಿ, ಒಂದು 5-6 ಹಸಿಮೆಣಸಿನ್ಕಾಯಿ, 1-2 ಈರುಳ್ಳಿ, ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನುಣ್ಣಗೆ ಅಷ್ಟೇ, ಇನ್ನೇನು ಬೇಡ. ಪೇಸ್ಟ್ ಮಾಡ್ಕೊಂಬತ್ತೀನಿ, ಚೆನ್ನಾಗಿ ರುಬ್ಕೊಂಬತ್ತೀನಿ. ರುಬ್ಕೊಂಬಂದಿದ್ದೀನಿ ನೋಡಿ, ಈ ಥರ ನುಣ್ಣಗೆ ಕೊತ್ತಂಬರಿ ಚೆನ್ನಾಗಿ ಎಲ್ಲ ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ ಅಷ್ಟೇ. ಈಗ ಆಲ್ರೆಡಿ ಬಾಣಲಿ ಇಟ್ಕೊಂಡಿದ್ದೀನಿ, ಹಾಲು ಕಾಯ್ತಾ ಇದೆ ಇವಾಗ ಚೆನ್ನಾಗಿ. ಇವಾಗ ನಾವೇನು ಇಲ್ಲಿ ಹುರಿದಿಟ್ಕೊಂಡಿದ್ದೀವಿ ಹಾಕೊಳ್ಳೋಣ ಬೇಯಲಿ. ಹಾಕಿದ್ದೀನಿ ಇದು ಸಣ್ಣ ಉರುಳೆ ಬೇಯಲಿ, ಚೆನ್ನಾಗಿ ಒಂದು 5 ನಿಮಿಷ ಬೇಯಿಸೋಣ ಬೇಯಲಿ. ಕಡಾಯಿ, ಕಡಾಯಿ ಇಕ್ಕಿದ್ದೀನಿ, ಈಗ ಎಣ್ಣೆ ಹಾಕೊಳ್ಳೋಣ ಕಾಯಿಲಿ ಎಣ್ಣೆಗೆ. 1/4 ಏಲಕ್ಕಿ, 1 ಚಕ್ಕೆ ಹಾಕ್ಕೊಂಡಿದ್ದೀನಿ, ಚೂರು ಇದು ಫ್ರೈ ಆಗಲಿ. ಈಗ ನಾನು ಇದೇನು ರುಬ್ಬಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ. ಇದನ್ನ ಎಣ್ಣೆ ಚೆನ್ನಾಗಿ ಒಂದು 5 ನಿಮಿಷ ಉರ್ಕೊಬರೋಣ ಹಸಿ ಹಸಿ ಹೋಗೋರ್ಗು. ನಾನು ಚೆನ್ನಾಗೆ ಮಚ್ಚಕ್ಕೆ ತಿರ್ವಾಕ ಮಚ್ಚಕ್ಕೆ ಒಂದು 5 ನಿಮಿಷ ನೋಡ್ತಾ ಇರ್ಬೋದು ಎಣ್ಣೆ ಬಿಟ್ಕೊಂಡವ್ರಿಗೂ ಚೆನ್ನಾಗಿ ಉರ್ಕೊಂಬಂದಿದ್ದೀನಿ. ಈ ಥರ ಉರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು. ಹ್ಞೂ, ಚೆನ್ನಾಗಿರುತ್ತೆ ಕೂಡ. ನಾನಿಲ್ಲಿ 1 ಸ್ಪೂನ್
ಟೀಸ್ಪೂನ್ ಅಲ್ಲಿ ಒಂದು ಸ್ಪೂನು ಚಿಕನ್ ಮಸಾಲ, ಒಂದು ಅರ್ಧ ಸ್ಪೂನ್ ಪೆಪ್ಪರು, ಮತ್ತು ಒಂದು ಕಾಲು ಚಮಚ ಅರಶಿನ ಪುಡಿ ಹಾಕೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಒಂದಿಷ್ಟು ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ, ಹಾಕೊಂಡು ಉಪ್ಪನ್ನು ಹಾಕ್ಬಿಡ್ತೀನಿ. ಉಪ್ಪು ಹಾಕೊಳ್ಳೋಣ, ಒಟ್ಟಿಗೆನೆ ಹಾಕಿದ್ದೀನಿ, ಕಲ್ಲುಪ್ಪು ಹಾಕಿದ್ದೀನಿ ನಾನು. ಚೆನ್ನಾಗಿ ಫ್ರೈ ಆಗಲಿ, ಮೊಟ್ಟೆ ಬೇಯಿಕ್ಕಿದ್ದೀನಿ ನಾನು, ಇದಾಗಲಿ ಸಿಮ್ಮೇಲೆ ಇಕ್ಕಿದ್ದೀನಿ. ಇದು ಒಂದು 2 ನಿಮಿಷ ಆಗಲಿ. ಇಲ್ಲಿ ನೋಡ್ತಾ ಇರ್ಬೋದು ಪಾಯಸದ್ದು ಆಗಿದೆ, ಪಾಯಸ ನೋಡ್ತಾ ಇರ್ಬೋದು ಅಷ್ಟೇ ಸಾಕು. ಇದನ್ನು ಆರ್ಮೇಲೆ ಗಟ್ಟಿಯಾಗುತ್ತೆ. ಚೆನ್ನಾಗಿ ಬೇಯಿಸ್ಕೊಂಡಿದ್ದು ಕೂಡ ನಾನು ಸಕ್ಕರೆ ಹಾಕ್ಕೊಂಡು ಒಂಚೂರು ಏಲಕ್ಕಿ ಕುಟ್ಕೊಂಡಿದ್ದೀನಿ, ಏಲಕ್ಕಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಹಾಕ್ ಮಾಡಿಬಿಡೋಣ. ಬೇಯ್ದು ಆಯ್ತು, ಇದು ಪಾಯಸ ರೆಡಿ ಆಯಿತು. ಗ್ರೇವಿನೂ ಅಷ್ಟೇ, ಪಾಯಸದ ಇದಾಗೋಗಿದೆ, ಗ್ರೇವಿ ಆಗಲಿ. ಗ್ರೇವಿಗೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನಾನು ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಅಷ್ಟು ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಗ್ರೇವಿ. ಇದನ್ನ ಹಾಕಿ ಸಿಮ್ಮೇಲೆ ಇಕ್ಕಿದ್ದೀನಿ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬರೋಣ. ಇವಾಗ ಇದಕ್ಕೆ ನೀರು ಸೇರಿಸ್ತೀನಿ, ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಲ್ಲ, ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಸಾಕು. ಆಯಿತಾ, ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಸೇರಿಸ್ತೀನಿ. ಹಾಕ್ಕೊಂಡು ಸ್ವಲ್ಪ ದಪ್ಪ ಆಗುತ್ತೆ ಇನ್ನ ಇದು, ಹಾಂ ನನಗೆ ಚಪಾತಿಗಲ್ವಾ ಸಾಕು. ಹಾಂ ಇದು ಚೆನ್ನಾಗಿ ಬೇಯಲಿ ಒಂದು 2 ನಿಮಿಷ ಅಷ್ಟರಲ್ಲಿ ನಾನು ಮೊಟ್ಟೆನ ಬಿಡಿಸಿಕ್ಕೋತೀನಿ. ಬೇಯಲಿ, ಉಪ್ಪೆಲ್ಲ ಹಾಕಿದ್ದೀವಲ್ಲ ಬೇಯಲಿ. ಗ್ಯಾಸ್ ಖಾಲಿ ಆಗೋಗಿತ್ತು, ಗ್ಯಾಸ್ ಹಾಕೋಷ್ಟಲ್ಲೇ ಟೇಮ್ ಆಯಿತು. ಅಷ್ಟೇ ನಾನು ಮೊಟ್ಟೆ ಎಲ್ಲ ಬಡ್ಸ್ಕೊಂಡು ಒಂದು 4 ಪಾತ್ರೆ ಇದು ತೊಳೆದಾಯ್ತು. ಇಲ್ಲಿ ಇದ್ದಿದ್ದನ್ನ ಪ್ಯಾನ್ ಎಲ್ಲಿ ತೆಗೆದಿಕ್ಕಿದ್ದೀನಿ ಕಡಾಯಿ, ಇಲ್ಲಿ ಚೆನ್ನಾಗಿ ಬೇಯ್ತಾ ಇದೆ, ಸಿಮ್ಮೇಲೆ ಇಟ್ಟಿದ್ದೀನಿ. ಇವಾಗ ನಾನು ಮೊಟ್ಟೆನ ಒಂದು 8 ಮೊಟ್ಟೆ ಬೇಯಿಸಿಕೊಂಡಿದ್ದೀನಿ, ಬನ್ನಿ ಒಂಚೂರು ಫ್ರೈ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಒಂದೇ ಒಂದು ಚಮಚ ಎಣ್ಣೆ ಹಾಕಿದ್ದೀನಿ, ಮನೇಲಿ ಎಣ್ಣೆ ಕಡಿಮೆ ಕೂಡ, ಒಂದು 1/2 ಚಮಚ ಅಷ್ಟು ಹಾಕ್ಕೊಂಡಿದ್ದೀನಿ. ಅಚ್ಕಾ ಪುಡಿ ಸ್ವಲ್ಪ ಅಷ್ಟು ಪುಡಿ ಅಲ್ಲೂ ಹಾಕ್ಕೊಂಡಿದ್ದೀನಿ, ನೋಡಿ ಹಾಕ್ಕೊಳ್ಳೋಣ ಸ್ವಲ್ಪ. ಹಾಂ ಸಾಕು. ಇನ್ನೊಂಚೂರು ಮೊಟ್ಟೆ ತೊಗೊಂಡಿದ್ದೀನಿ ನಾನು, ಬೇಯಿಸಿ ಸಿಪ್ಪೆ ತೆಗೆದಿಕೊಂಡಿದ್ದೀನಿ, ಹಾಕ್ಕೊಳ್ಳೋಣ. ಅದರೊಳಿಕ್ ಹಾಕ್ಕೊಡೋಣ, ಅಷ್ಟು ಫ್ರೈ ಮಾಡ್ಕೊಳ್ತೀನಿ. ಆಗಿದೆ, ಚೆನ್ನಾಗೆ ಫ್ರೈ ಮಾಡ್ಕೊಂಡಿದ್ದೀನಿ. ರಾಜು ಇಲ್ಲ ಬಾ ತೋರಿಸು, ಇದು ಗ್ರೇವಿ ಕೂಡ ಆಗಿದೆ ನೋಡ್ತಾ ಇರ್ಬೋದು. ಇದನ್ನ ಹಾಕೋಣ, ತಳ ಹಿಡಿಯಲ್ಲ, ತುಂಬ ಚೆನ್ನಾಗಿದೆ, ನಿಜ ಚೆನ್ನಾಗಿದೆ ರಾಜು, ಒಂದು ಮಾತಿಲ್ಲ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತುಂಬ ಕಮ್ಮಿ ಕೂಡ ತಗೊಳ್ಳಿ, ಚೆನ್ನಾಗಿದೆ. ಇದಾಗಿದೆ, ಆಫ್ ಮಾಡೋಣ. ಇದು ಆಫ್ ಚೆನ್ನಾಗಿ ನೆನೆದಿದೆ ಕೂಡ, ಸುಮಾರು 1.5 ಗಂಟೆನೇ ಆಯಿತು. ಬನ್ನಿ, ಇವಾಗ ಆಲ್ರೆಡಿ ಹೆಂಚಿಕೊಂಡಿದ್ದೀನಿ, ಎಲ್ಲ ಆಗಿದೆ, ಚಪಾತಿ ಮಾಡ್ತಾ ಇದ್ದೀನಿ. ಅದು ಕಬ್ಬಿಣದಲ್ಲ, ಅದರಿಂದ ತಲೆ ಹಿಡಿತೆ. ಹೆಂಚಿಗೆ ಒಂಚೂರು ಸವ್ಕೊಂಡು ಬೇಯಿಸ್ಕೊಳ್ಳೋಣ. ಮನೇಲಿ ಎಣ್ಣೆ 1 ಕೆಜಿ ಎಣ್ಣೆ ತಂದು 15 ದಿನ ಬರುತ್ತೆ. ಇವಾಗ ಎಷ್ಟು ದಿನ ಬರುತ್ತೆ ಅದು? ಇವಾಗ 1 ತಿಂಗಳಿಗೆ 2 ಕೆಜಿ. ಮೊದಲಾದ್ರೆ 5 ಕೆಜಿ 4 ಕೆಜಿ ಬಳಸ್ತಾ ಇದ್ವಿ. ಇವಾಗೆಲ್ಲ ನಿಜವಾಗ್ಲೂ ನಾವು ಇವಾಗೆಲ್ಲ ಹುಷಾರ್ ತಪ್ಪದ್ಮೇಲೆ ಎಲ್ಲ ಕಡಿಮೆ ಮಾಡಿದ್ವಿ. ಎಣ್ಣೆ ಕೂಡ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಅಷ್ಟೇ, ಜಾಸ್ತಿ ಇಲ್ಲ. ಆಮೇಲೆ ಎಣ್ಣೆಯಲ್ಲಿ ಕರಿಯೋಂಥದ್ದೇನು ಇವಾಗಿಲ್ಲ. ಮೊದಲು ಕರಿ ಐಟಮ್ ಒಂಚೂರು ಬಜ್ಜಿ ಬೋಂಡ ಆಗಿರ್ಬೋದು ಅವೆಲ್ಲ ಮಾಡ್ತಾಯಿದ್ವಿ, ಇವಾಗಿಲ್ಲ. ಸ್ವಲ್ಪ ಎಣ್ಣೆ ಕಡಿಮೆ ಬಳಸ್ತಾ ಇದ್ವಿ. ಚಕ್ಕಲಿ ನಿಪ್ಪಟ್ಟು ಅವೆಲ್ಲ ಮಾಡ್ತಿದ್ದು. ಹಾಂ ಅಲ್ವಾ, ಅಲ್ಲಿಂದ ಬಿಟ್ಟರೆ ಒಂದು ಸ್ವಲ್ಪ ನಾಷ್ಟ ರೈಸ್ ಐಟಮು ಗ್ರೇವಿಗಳಿಗೆಲ್ಲ ಜಾಸ್ತಿ ಹಾಕ್ಬಿಡ್ತಿದ್ವಿ, ಇವಾಗೆಲ್ಲ ಎಲ್ಲ ಇಷ್ಟಿಷ್ಟೇ. ನಿಜ ಚೆನ್ನಾಗಿರುತ್ತೆ, ಎಣ್ಣೆ ಕಮ್ಮಿ ಕೂಡ ಹಾಕಿ ಅಡುಗೆನ ರುಚಿಯಾಗಿ ಮಾಡ್ಬೋದು.
ಆಗಿದೆ ಎಲ್ಲ ಎಲ್ಲ ಕೆಲಸ ಮುಗಿತ್ತು. ನಾನು ಅಜ್ಜ ಸೋರ್ತಿದ್ದಾರೆ ನನ್ನ ಮುಖಕ್ಕೆ. ಬಾರಾಜು ತೋರ್ಸು ಹತ್ರದಿಂದ. ಎರಡು ಚಪಾತಿ ಹಾಕ್ಕೊಂಡಿದ್ದೀನಿ ಇಲ್ಲಿ, ಚಪಾತಿ ಒಂದು ಪಾಯಸ, ಒಂದು ಬೋಳು ಪಾಯಸ ಹಾಕೋದ್ರಿಂದ ಈಗ. ಹಾಂ, ನಾನು ತಿನ್ನಲ್ಲ ಸಕ್ಕರೆ ಹಾಕಿರೋದು. ಸುಮ್ಮನೆ ತೋರಿಸ್ಬಿಟ್ಟು ನಿಮಗೆ ಚೂರು ಇದು ಮಾಡಿಬಿಟ್ಟು ನಮ್ಮ ಯಜಮಾನ್ರಿಗೆ ಕೊಡ್ತೀನಿ. ಆಯಿತು, ಪಾಯಸ ಕೂಡ ಆಗಿದೆ ಇವತ್ತು. ಚೂರು ಗ್ರೇವಿ ಕಾಣಿಸ್ತಾ ಇರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು. ಗ್ರೇವಿನೂ ಅಷ್ಟೇ ಸಖತ್ತಾಗಿ ಬಂದಿದೆ. ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ. ಒಂದು ಹಾಕೋತೀನಿ ಸಾಕು ನನಗೆ. ನಾನು ಮತ್ತೆ ಮಧ್ಯಾಹ್ನ ತಿನ್ನೋದ್ರಿಂದ ನನಗೆ ಸಾಕು, ಒಂದೇ ಸಾಕಿರೋದು. ಹ್ಞೂ, ಗ್ರೇವಿನೂ ಅಷ್ಟೇ ಚೆನ್ನಾಗಿ ಬಂದಿದೆ. ಚಪಾತಿಗೆ ನಾನು ಒಂಚೂರು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಅನ್ನಕ್ಕೆ ಅಂದರೆ ಒಂಚೂರು ಕತ್ತೆ ಅಂದರೆ ಮಾಡ್ಕೋಬೋದು. ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಆಯಿತು. ಇಲ್ಲ ಏನು ಮಾಡ್ತೀನಿ, ಸಿರಿ ಇದೆಯಾ ಅಲ್ಲೇ ಕೊಟ್ಬಿಟ್ಟೀನಿ. ಬಾರಾಜು ಅಡುಗೆ ಮನೆಯಲ್ಲಿ ತಿಂದರೆ ಏನಾರ ಅಂತಾರೆ. ಪಾಯಸ ಫಸ್ಟ್ ಒಂಚೂರು ಪಾಯಸ ಕುಡಿದ್ಬಿಟ್ಟು ನೀವು ಕೊಡ್ತೀವಿ. ಚೆನ್ನಾಗಿದೆ, ತುಂಬ ಸೀನು ಇಲ್ಲ. ನಾನು ಸ್ವಲ್ಪನೇ ಹಾಕಿದೆ, ನೀವು ಹೆಚ್ಚು ಕಮ್ಮಿ ಮಾಡ್ಬೋದು. ಸಖತ್ತಾಗಿದೆ ಗ್ರೇವಿ ನೋಡ, ಸಖತ್ತಾಗಿದೆ ನಿಜ, ತುಂಬ ಚೆನ್ನಾಗಿದೆ. ಅಷ್ಟೊಂದು ಖಾರ ಇಲ್ಲ ಯಾಕೆಂದ್ರೆ ಇವಾಗ ಬಿಸಿಲು, ಆಮೇಲೆ ನಾನು ಹಾಕೇನ ಕಸ್ಟಮರ್ಸ್ ಕೈ, ಮತ್ತೆ ಅದು ಖಾರ, ಪೆಪ್ಪರ್ ಪೌಡರ್ ಹಾಕ್ತೀವಿ, ಮತ್ತು ಚಿಕನ್ ಮಸಾಲ ಹಾಕ್ತೀವಿ, ಅದರಲ್ಲೆಲ್ಲ ಖಾರ ಇರುತ್ತೆ. ನೋಡಿ ಹಾಕೋಬೋದು, ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಟೇಸ್ಟ್ ಅಂತೂ, ರುಚಿ ಅಂತೂ ಸಖತ್ತಾಗಿದೆ. ನಾನು ಎಲ್ಲ ಇದ್ರದ್ದು ಲಿಂಕು ಕೆಳಗಡೆ ಕೊಟ್ಟಿರ್ತೀನಿ. ಇಂಡೆಕ್ಸ್ ವ್ಯಾಲಿ ಅನ್ನೋದು ಸಖತ್ತಾಗಿದೆ, ಅದು ಒಂದು ಬ್ರ್ಯಾಂಡು. ಕುಕ್ಕರ್ ಆಗಿರ್ಬೋದು ಎಲ್ಲ ಒಂದು ಪ್ರತಿಯೊಂದು ಸಿಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ತಗೊಳ್ಳಿ ಒಂದ್ಸಲ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಮಾಡಿಸಿ.